ಸಮಾಜದಲ್ಲಿ ನಾವು ಎಲ್ಲೆಲ್ಲೂ ಯಾರು ನಮ್ಮ ಅಕ್ಕಪಕ್ಕದವ್ರಿಗೆ ಆಯ್ತು, ನಾವು ಎಲ್ಲೇ ಆಫೀಸ್ನಲ್ಲಿ ಆಯ್ತು, ನಮ್ಮ ಸುತ್ತಮುತ್ತಲಿನ ಜನರಿಗಾಯ್ತು, ಮಾಸ್ಕ್ ಹಾಕೊಂಡು ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆಲ್ಲ ನಾವು ಒಂದು ಸಮಾಜದ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ಕೋಬೇಕು. ಹಾಗೇನೆ ನಾವು ಅವರು ಕೇಳಲಿಲ್ಲ ಅಂದ್ರೆ ಕಡ್ಡಾಯವಾಗಿ ಕಾನೂನಾತ್ಮಕವಾಗಿ ಅವ್ರಿಗೆ ನಾವು ಪಟ್ಟಣದ ಪ್ರದೇಶಗಳಲ್ಲಿ 200 ರೂಪಾಯಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ 100 ರೂಪಾಯಿ ದಂಡವನ್ನು ಹಾಕಿ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಇವತ್ತಿನ ಈ ಮಾಸ್ಕ್ ದಿನ ಯಾಕೆ ಸರ್ಕಾರ ಆಚರಿಸ್ತಾ ಇದೆ ಅಂದ್ರೆ, ಮೊದಲು ಹೇಳಿದಂಗೆ ವ್ಯಾಕ್ಸಿನ್ ಇಲ್ಲದಕ್ಕೆ ಈಗ ಮೊದಲಿಂದಾನು ಜಾಸ್ತಿ ಈಗ ಹತ್ತಾ ಇದೆ. ಈಗ ಮೊದಲಂಗೆ ಸರ್ಕಾರ ಊರೂರಿಗೆ ಲಾಕ್ಡೌನ್ ಮಾಡಿ, ಯಾಕಂದ್ರೆ ಈಗ ನಮ್ಮ ಏನು ಎಕನಾಮಿಕಲ್ ಕಂಡೀಷನ್ ಐತಿ, ಸ್ವಲ್ಪ ಲಾಕ್ಡೌನ್ ಮಾಡ್ಕೊಂತ ಹೋದಂಗೆಲ್ಲ ಜನರಿಗೆ ಕೆಲಸ ಇರೋದಿಲ್ಲ, ಮತ್ತೆ ಊಟಕ್ಕೆ ತೊಂದ್ರೆ. ಹಾಗಾಗಿ ಮೊದಲಂಗೆ ಲಾಕ್ಡೌನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇದನ್ನ ಹಸಲಿಕ್ಕೆ ತಡಿಬೇಕಂದ್ರೆ ಒಂದೇ ಒಂದು ಮಾಸ್ಕ್ ಹಾಕೋಬೇಕು. ಆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಎಲ್ಲರಿಗೂ ಹಾಕೊಳ್ಳೋ ರೀತಿ ನಾವು ಈ ಆಡಳಿತದಲ್ಲಿರೋರು ಅವ್ರಿಗೆ ಕಡ್ಡಾಯವಾಗಿ ಹಾಕೊಳ್ಳಿಕ್ಕೆ ಒಂದು ದಾರಿಯನ್ನ ಆಮೇಲೆ ಕಾನೂನಾತ್ಮಕವಾಗಿ ಅವ್ರಿಗೂ ಹೇಳಬೇಕಾಗುತ್ತೆ. ಈ ಒಂದು ಸಮಾರಂಭಕ್ಕೆ ಎಲ್ಲರೂ ಬಂದಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು